ಹಲೋ ವೀಕ್ಷಕರೆ, ಸ್ವಾಗತ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ KCET ಇರ್ತಕ್ಕಂತೆ ಹೊಸ ಅಪ್ಡೇಟ್ ನ ನೋಡ್ಕೋತೀವಿ. ಈ ನ್ಯೂಸ್ ನ ನೋಡಿದ ನಂತರ ಕೆಲವು ವಿದ್ಯಾರ್ಥಿಗಳ ಸಿಫ್ಟ್ ಕೂಡ ಬರಬಹುದು. ಯಾಕಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಇನ್ನೂ ಪೋಸ್ಟ್ಪೋನ್ ಮಾಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಇದುವರೆಗೆ ಆಪ್ಷನ್ ಎಂಟರ್ ಮಾಡಿ ಮಾಕ್ ಅಲಾಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ರು. ಅಂದ್ರೆ ಅವರಿಗೆ ಟೆನ್ಷನ್ ಕೂಡ ಆಗಿರಬಹುದು, ಅಂದ್ರೆ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಯಾವ ಕಾಲೇಜ್ ಸಿಗಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಅವರು ಕಾಯ್ತಿದ್ದಾರೆ ಮಾಕ್ ಅಲಾಟ್ಮೆಂಟ್ಗೋಸ್ಕರ. ಆದ್ರೆ KAA ದವರು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿದ್ದಾರೆ. ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಆರ್ಕಿಟೆಕ್ಚರ್ ರ್ಯಾಂಕ್ ನ ಲೇಟ್ ಆಗಿ ಬಿಟ್ಟಿದ್ರು, ಮತ್ತೆ ಕೆಲವು ವಿದ್ಯಾರ್ಥಿಗಳು ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸ್ಕೊಂಡಿರಲಿಲ್ಲ. ಸೊ ಅಂತವರಿಗೆ ಡಾಕ್ಯುಮೆಂಟ್ ನ ರೀಅಪ್ಲೋಡ್ ಮಾಡಕ್ಕೆ ಚಾನ್ಸ್ ಕೊಳ್ಳಾಗಿತ್ತು. ಸೊ ಅದೇ ಪ್ರಕಾರವಾಗಿ ಅವರ ಡಾಕ್ಯುಮೆಂಟ್ ನ ವೆರಿಫೈ ಮಾಡಿ ಅವರಿಗೆ ಫೈನಲ್ ರೇಟ್ ನ ಇವಾಗ ಬೀಳಾಗಿದೆ. ಸೊ ಆರ್ಕಿಟೆಕ್ಚರ್ ಗೋಸ್ಕರ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿ ಮಾಡ್ಬೇಕಂತೇಳಿ ಈ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇವಾಗ ನೀವು KAA ವೆಬ್ಸೈಟ್ ಗೆ ಬಂದಾಗ ಅಲ್ಲಿ ನಿಮಗೆ ಎರಡು ಅನೌನ್ಸ್ಮೆಂಟ್ ಕಾಣುತ್ತೆ. ಸೊ ಫಸ್ಟ್ ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿವೈಸ್ಡ್ ಶೆಡ್ಯೂಲ್ ನ ಬೀಳಾಗಿದೆ. ಅಂದ್ರೆ ಸೆಕೆಂಡ್ ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ಪ್ರೊವಿಜನಲ್ ವೆರಿಫೈಡ್ ಫೈನಲ್ ಲಿಸ್ಟ್ ನ ಬೀಳಾಗಿದೆ. ಅಂದ್ರೆ ಯಾರ್ಯಾರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ನ ರೀಅಪ್ಲೋಡ್ ಮಾಡಿದ್ರು ವೆರಿಫಿಕೇಶನ್ ಗೋಸ್ಕರ, ಮತ್ತೆ ಆರ್ಕಿಟೆಕ್ಚರ್ ಗೋಸ್ಕರ ಕೂಡ ಯಾರ್ಯಾರು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ್ರು, ಅಂತ ಕ್ಯಾಂಡಿಡೇಟ್ಗೆ ಎಲ್ಲ ಈ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಫೈನಲ್ ಲಿಸ್ಟ್ ನ ಬೀಳಾಗಿದೆ. ಸೊ ಇವಾಗ ನಾವು ನಿಮ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರಬಹುದು, ಮತ್ತೆ ಅದೇ ತಕ್ಕಂತೆ ರಿವೈಸ್ಡ್ ಶೆಡ್ಯೂಲ್ ಯಾವ ತರ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಈ ಶೆಡ್ಯೂಲ್ ಪ್ರಕಾರ ನೋಡಿದ್ರೆ ಆಲ್ರೆಡಿ ಫೈನಲ್ ವೆರಿಫೈಡ್ ಲಿಸ್ಟ್ ನ ಬೀಳಾಗಿದೆ KAA ವೆಬ್ಸೈಟ್ ಅಲ್ಲಿ. ಆನಂತರ ಸೆಕೆಂಡ್ ಆಗಿ ಬಂದು ನಿಮ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, 29 ನವೆಂಬರ್ ಗೆ 8 PM ನಂತರ ಬರುತ್ತೆ. ಅಂದ್ರೆ ನಾಳೆ 8 ಗಂಟೆ ನಂತರ ನಿಮ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ರಿಸಲ್ಟ್ ಪಬ್ಲಿಷ್ ಆದ ನಂತರ ನಿಮಗೆ ಆಪ್ಷನ್ ನ ಆಡ್ ಮಾಡಕ್ಕೆ, ಮಾಡಿಫೈ ಮಾಡಕ್ಕೆ, ಡಿಲೀಟ್ ಮಾಡಕ್ಕೆ, ಮತ್ತೆ ಆಲ್ಟರ್ ಮಾಡಕ್ಕೆ ಚಾನ್ಸ್ ಇರುತ್ತೆ. ಇದಕ್ಕೆ ನಿಮಗೆ ಟೈಮ್ ಇರೋದು 29 ನವೆಂಬರ್ 8 PM ಇಂದ 1 ಡಿಸೆಂಬರ್ 11 AM ವರೆಗೆ. ಅದಾದ ನಂತರ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಸ್ಟೇಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅದು 2 ಡಿಸೆಂಬರ್ಗೆ 6 PM ನಂತರ ಬರುತ್ತೆ. ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಇದು ರಿಸಲ್ಟ್ ಬಂದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ಬೇಕು ಅಂತ KAA ವೆಬ್ಸೈಟ್ ಅಲ್ಲಿ ತಿಳಿಸಲಾಗುತ್ತೆ. ಅಂದ್ರೆ ನೆಕ್ಸ್ಟ್ ಶೆಡ್ಯೂಲ್ ಯಾವ ತರ ಇರುತ್ತೆ ಅಂತ ತಿಳಿಸಲಾಗುತ್ತೆ. ಅದಾದ ನಂತರ ನಿಮಗೆ ಚಾಯ್ಸ್ ಎಂಟರ್ ಮಾಡಕ್ಕೆ ಚಾನ್ಸ್ ನ ಕೊಳ್ಳಾಗುತ್ತೆ. ಅಂದ್ರೆ ಯಾರಿಗಾದ್ರೂ ಸೀಟ್ ಅಲೋಟ್ ಆಗಿದ್ರೆ ಅವರು ಚಾಯ್ಸ್ ಎಂಟರ್ ನ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ ಚಾಯ್ಸ್ ನ ಯಾವಾಗ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಅದರ ಮೀನಿಂಗ್ ಏನಿದೆ ಅಂತ KAA ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದೆ. ಅದ್ರ ನೀವು ಇನ್ಫಾರ್ಮೇಶನ್ ಬುಲೆಟಿನ್ ನ ನೋಡ್ಕೊಂಡ್ರೆ ಅದರಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಸೊ ಅದೇ ಪ್ರಕಾರವಾಗಿ ನಾವು ಕೂಡ ನಿಮಗೆ ಸಾಕಷ್ಟು ಸಲ ಹೇಳಿದ್ವಿ, ಇದ್ರ ಬಗ್ಗೆ ಏನು ನಿಮಗೆ ಡೌಟ್ ಇಲ್ಲ. ಸೊ ಇದುವರೆಗೆ ಎಲ್ಲ ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತೀರಿ. ಆದ್ರೆ ಫೈನಲ್ ಆಗಿ ನಿಮಗೆ ಕನ್ಫರ್ಮ್ ಆಗಿದೆ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಈ ವಿಡಿಯೋದಲ್ಲಿ ಅಷ್ಟೇ, ಇದೇ ತರ ನಿಮಗೆ ಅಡ್ಮಿಷನ್ ರಿಲೇಟೆಡ್ ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ನುವರೆಗೆ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ಸಾಧ್ಯವಾದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಆದಷ್ಟು ಬೇಗನೆ ಟಿಲ್ ದೆನ್ ಟೇಕ್ ಕೇರ್.